ಆಲ್ರೆಡಿ ಮೆಡಿಕಲ್ ಮತ್ತೆ ಡೆಂಟಲ್ ಗೋಸ್ಕರ ಮಾಪಾಫ್ ರೌಂಡ್ ಒಂದ್ ಒಂದ್ಸಲ ಮುಗಿದಿದೆ ಮತ್ತೆ ಇವಾಗ ಏನಿದೆ ಅಂತ ಹೇಳಿದ್ರೆ ನಿಮಗೆ ಡೆಂಟಲ್ ಗೋಸ್ಕರ ಇವಾಗ ಸೆಕೆಂಡ್ ರೌಂಡ್ ಕೌನ್ಸಲಿಂಗ್ ನಡೆಸಲಾಗುತ್ತಿದೆ ಮಾಪಾ ಸೆಕೆಂಡ್ ಮಾಪಫ್ ರೌಂಡ್ ಕೌನ್ಸಿಲಿಂಗ್ ಆಗಿರುತ್ತೆ ಸೊ ಯಾರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದ್ರೆ ಅವರು ಶೆಡ್ಯೂಲ್ ನೋಡ್ಕೋಬಹುದು ಸೊ ಶೆಡ್ಯೂಲ್ ಪ್ರಕಾರ ನೀವು ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಈ ಶೆಡ್ಯೂಲ್ ನೋಡ್ಕೊಂಡಿರಬಹುದು ನೋಡ್ಕೊಂಡಿದ್ರೆ ಇದನ್ನು ಸ್ಕಿಪ್ ಮಾಡಬಹುದು ಸೊ ಇವಾಗ ನಮಗೆ ಡೆಂಟಲ್ ಸೆಕೆಂಡ್ ರೌಂಡ್ ಗೋಸ್ಕರ ರಿಜಿಸ್ಟ್ರನ್ ಸ್ಟಾರ್ಟ್ ರಿಜಿಸ್ಟ್ರೇಷನ್ ಮತ್ತೆ ಪೇಮೆಂಟ್ ಆಗಿರಬಹುದು ಅದು ಸ್ಟಾರ್ಟ್ ಆಗುವುದು ಜನವರಿ ಫಸ್ಟ್ ಲೆವೆನ್ ಎ ಎಮ್ ಇಂದ ಫೋರ್ ಜನವರಿ ಫೈವ್ ತರ್ಟಿ ಪಿ ಎಂಗೆ ಟೈಮ್ ಇದೆ ಅಂದ್ರೆ ಪೇಮೆಂಟ್ ಮಾಡಕ್ಕೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಸೊ ಯಾರು ಕ್ಯಾಂಡಿಡೇಟ್ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡೋದಿದ್ರೆ ಮಾಡ್ಕೋಬಹುದು ಇನ್ವರೆಗೆ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರಾದ್ರೂ ಓಲ್ಡ್ ಕ್ಯಾಂಡಿಟ್ ಇದ್ದರು ಕೂಡ ಇವಾಗ ಪಾರ್ಟಿಸಿಪೇಟ್ ಮಾಡಬಹುದು ಮತ್ತೆ ನ್ಯೂ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕೆ ಟೈಮ್ ಇರೋದು ಫೋರ್ತ್ ಜನವರಿ ಲೆವೆನ್ ಎ ಎಮ್ ಇಂದ ಜನವರಿ ಜನವರಿವರೆಗೆ ಇರುತ್ತೆ ಅದ ನಂತರ ಪರ್ಸೆಂಟ್ ಡೌನ್ ಮಾಡೋಕೆ ಟೈಮ್ ಇರೋದು ಇದು ಓಲ್ಡ್ ಕ್ಯಾಂಡಿಡೇಟ್ ಇರ್ಬೋದು ಮತ್ತೆ ನ್ಯೂ ಕ್ಯಾಂಡಿಡೇಟ್ ಇರಬಹುದು ಸೊ ಇದಕ್ಕೆ ಫೋರ್ತ್ ಜನವರಿಯಿಂದ ಸಿಕ್ಸ್ ಜನವರಿ ಟೈಮ್ ಇರುತ್ತೆ ಅದರ ನಂತರ ನಿಮಗೆ ಆಫ್ಲೈನ್ ಕೌನ್ಸಿಲ್ ಸ್ಟಾರ್ಟ್ ಆಗೋದು ಸೆವೆನ್ ಜನವರಿ ಟು ಏಟ್ ಜನವರಿವರೆಗೆ ಇರಲಿದೆ ಸೊ ಶೆಡ್ಯೂಲ್ ನ ಪಬ್ಲಿಷ್ ಮಾಡಲಾಗುತ್ತೆ ಕೆ ವೆಬ್ಸೈಟ್ ಅಲ್ಲಿ ಅದು ಅದು ಫಿಫ್ತ್ ಜನವರಿಗೆ ಪಬ್ಲಿಷ್ ಮಾಡಲಾಗುತ್ತೆ ಅದ ನಂತರ ಮಾಪೋ ಗೌರ್ಮೆಂಟ್ ಕೌನ್ಸಿಲಿಂಗ್ ಅಲ್ಲಿ ಯಾವ್ದಾದ್ರು ಡೇಟ್ ಅಲೋಟ್ ಆಗಿದ್ರೆ ಅದಕ್ಕೆ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡೋಕೆ ಲಾಸ್ಟ್ ಡೇಟ್ ಇರುವುದು ಲೆವೆನ್ ಜನವರಿ ಬಿವೋ ಫೋರ್ ಪಿ ಎಂ ಅದ ನಂತರ ಕೆಎ ಸ್ಟೂಡೆಂಟ್ ಲಿಸ್ಟ್ ಫಾರ್ಮ್ ಮಾಡಲಾಗುತ್ತೆ ಎಲ್ಲ ಕಾಲೇಜಸ್ಗೆ ಸೊ ಈ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಲೆವೆನ್ ಜನವರಿಗೆ ಅದ್ರ ಜೊತೆಗೆ ಯಾರಾದ್ರೂ ಕ್ಯಾಂಡಿಡೇಟ್ ನೀಟ್ ಟೂ ಜೀರೋ ಟೂ ಗೋಸ್ಕರ ಪ್ರಿಪೇರ್ ಆಗ್ತಿದ್ರೆ ಅವರು ಅಕಾಡೆಮಿ ಕೋರ್ಸ್ ಕೂಡ ಯೂಸ್ ಮಾಡ್ಕೊಂಡು ಸೊ ಅಂತ ಕ್ಯಾಂಡಿಡೇಟ್ ಗೋಸ್ಕರ ಸ್ಪೆಷಲ್ ಬ್ಯಾಚ್ ಮಾಡಲಾಗುತ್ತೆ ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಇದರಲ್ಲಿ ಅಂತ ಒಂದು ಸ್ಟಾರ್ಟ್ ಆಗ್ತಿದೆ ಇದು ಜನವರಿ ಥರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಟಾಪ್ ಬಗ್ಗೆ ಅಂತ ಹೇಳಿದ್ರೆ ಡಾಕ್ಟರ್ ಮನಿ ಬಯಾಲಜಿ ಎಕ್ಸ್ಪರ್ಟ್ ಆಗಿರಿದ್ದಾರೆ ದೀಪಕ್ ವಸಿಷ್ಠ ಕೆಮಿಸ್ಟ್ರಿ ಎಕ್ಸ್ಪರ್ಟ್ ಆಗಿರಿದ್ದಾರೆ ಅದ್ರ ಜೊತೆಗೆ ವಿಕ್ರಾಂತ್ ಕಿರಾಯ್ ಸರ್ ಆಗಿರ್ಬಹುದು ಮತ್ತೆ ಅಮನ್ ಕುಮಾರ್ ಸಿಂಗ್ ಅವರು ಫಿಜಿಕ್ಸ್ ಎಕ್ಸ್ಪರ್ಟ್ ಆಗಿರ್ತಾರೆ ಮತ್ತೆ ಅದೇ ತರವಾಗಿ ಮಹೇಂದ್ರ ಸಿಂಗ್ ಸರ್ ಕೂಡ ನಿಮಗೆ ಟೀಚ್ ಮಾಡ್ತಾರೆ ಮತ್ತೆ ಇದ್ರ ಜೊತೆಗೆ ಅಲ್ಫಾ ಅಚೂರ್ ಬ್ಯಾಚ್ ಇಂದ ಸ್ಟಾರ್ಟ್ ಆಗ್ತಿದೆ ಅದು ಜನವರಿ ಫೋರ್ ಇಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ಡಾಕ್ಟರ್ ಅಮಿತ್ ಗುಪ್ತಾ ಜುವಲೀಸ್ ಹೇಳ್ತಾರೆ ಶುಭಕರಣ್ ಚೌಧರಿ ಆರ್ಗಾನಿಕ್ ಕೆಮಿಸ್ಟ್ರಿ ಹೇಳ್ತಾರೆ ಅಜಯ್ ಕುಮಾರ್ ಮಿಶ್ರಾ ಫಿಸಿಕಲ್ ಕೆಮಿಸ್ಟ್ರಿ ಹೇಳ್ತಾರೆ ಪ್ರತೀಕ್ ಜೈನ್ ಫಿಜಿಕ್ಸ್ ಹೇಳ್ತಾರೆ ರಮೇಶ್ ಯಾದ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಹೇಳ್ತಾರೆ ಅಂತ ಸಂದೀಪ್ ನುಡಿಯಾಳ್ ಬೋಟನಿಯನ್ನು ಹೇಳ್ತಾರೆ ಇವಾಗ ನೀವು ಅನ್ಅಕಡೆಮಿ ಸಬ್ಸ್ಕ್ರಿಪ್ಷನ್ ಯಾವ ತರ ತಗೋಬೇಕಂತ ಹೇಳಿದ್ರೆ ಫಸ್ಟ್ ನೀವು ಗೂಗಲ್ ಪ್ಲೇ ಪ್ಲೇಸ್ಟೋರ್ನ ಅಕಾಡೆಮಿ ಲರ್ನಿಂಗ್ ಆಪ್ ಮಾಡ್ಕೊಬೇಕು ಮಾಡ್ಕೋಬೇಕು ನಂತರ ನೀವ್ ಟೂಸ್ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮಗೆ ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಅದಾದ್ಮೇಲೆ ನಿಮ್ಗೆ ಬೇರೆ ಬೇರೆ ಪ್ಲಾನ್ಸ್ ಕಾಣುತ್ತೆ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಆ ಪ್ಲಾನ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಯಾವ್ದಾದ್ರು ಒಂದು ಪ್ಲಾನ್ ನ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ನೀವು ನಮ್ಮ ರೆಫರ್ ಕೋಡ್ ಅಂದ್ರೆ ಶಿವ್ ಟೆನ್ ಅಂತ ಯೂಸ್ ಮಾಡ್ಕೊಂಡಲ್ಲಿ ನಿಮಗೆ ಎವ್ರಿ ಪ್ಲಾನ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗಲಿದೆ ಮತ್ತೆ ನೀಟ್ ಯೂಸ್ ಎರಡು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಸಿಗುತ್ತೆ ನಿಮ್ಗೆ ಒಂದು ಪ್ಲಸ್ ಮತ್ತೆ ಒಂದು ಐಕಾನಿಕ್ ಅಂತ ಹೇಳಿ ಪ್ಲಸ್ ಅಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇಂಡಿಯಾಸ್ ಬೆಸ್ಟ್ ಎಜ್ಜು ನಿಮಗೆ ಹೆಲ್ಪ್ ಮಾಡ್ತಾರೆ ಪ್ರಿಪೇರ್ ಆಗೋಕೆ ಇಂಟ್ರಾಕ್ಟಿವ್ ಲೈವ್ ಕ್ಲಾಸಸ್ ಇರುತ್ತೆ ಸ್ಟ್ರಕ್ಚರ್ ಕೋರ್ಸಸ್ ವಿತ್ ಪಿ ಎಫ್ ಇರುತ್ತೆ ಲೈವ್ ಟೆಸ್ಟ್ ಮತ್ತೆ ಕ್ವಿಜಸ್ ಇರುತ್ತೆ ಅದ ನಂತರ ಅಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಪ್ಲಸ್ ನಿಮಗೆ ಬೇರೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅದನ್ನಂತ ಹೇಳಿದ್ರೆ ಪರ್ಸನಲ್ ಕೋಚ್ ಇರುತ್ತೆ ಪ್ಲಾನರ್ ಇರುತ್ತೆ ಎಕ್ಸ್ಪರ್ಟ್ಸ್ ಗೈಡ್ಲೈನ್ ಇರುತ್ತೆ ಅದ ನಂತರ ಟೆಸ್ಟ್ ಅನಾಲಿಸ್ ಇರುತ್ತೆ ಸೊ ಯಾರಾದ್ರೂ ನೆಕ್ಸ್ಟ್ ಇಯರ್ ನೀಟ್ ಗುಸ್ತಾ ಪ್ರಿಪೇರ್ ಆಗ್ತಿದ್ರೆ ಅವರು ನೀವು ಕೂಡ ಆಗಿರ್ಬಹುದು ನೀವು ಫ್ರೆಂಡ್ಸ್ ಆಗಿರ್ಬಹುದು ಜೂನಿಯರ್ ಸೀನಿಯರ್ ಅಕಾ ತಂಗಿ ಹಣ ತಮ್ಮ ಯಾರಾದ್ರೂ ಆಗಿರಬಹುದು ಅವರು ಕೂಡ ಇದನ್ನ ರೆಕಮೆಂಡ್ ಮಾಡಿ ಮತ್ತೆ ನೀವು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ ಅದ ಮಾಪೋ ಮಾಪುನ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಯಾವ ಹೇಳಿದ್ರೆ ಒಂದು ಎಂಟರ್ ಪಾಸ್ ಬೇಕಾಗುತ್ತೆ ಮ್ಯಾಂಡೇಟರಿ ಇರುತ್ತೆ ಇದು ಓಲ್ಡ್ ಸ್ಟೂಡೆಂಟ್ ಆಗಿರ್ಬಹುದು ಮತ್ತೆ ನ್ಯೂ ಸ್ಟೂಡೆಂಟ್ ಆಗಿರ್ಬಹುದು ಎಲ್ಲರೂ ಇವಾಗ ಫ್ರೆಶ್ ಆಗಿ ಎಂಟರ್ ಪಾಸ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅದ ವೆರಿಫಿಕೇಶನ್ ಸ್ಲಿಪ್ ಬೇಕಾಗುತ್ತೆ ನೀವು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿದ್ದು ವೆರಿಫಿಕೇಶನ್ ಸ್ಲಿಪ್ ನ ಬೇಕಾಗುತ್ತೆ ಅದ ಮಾಪ್ ಅಪ್ ಕೌನ್ಸಿಲಿಂಗ್ ನ ಪೇ ಮಾಡಿದ್ದು ಡಿಮ್ಯಾಂಡ್ ಟ್ರಫ್ ಬೇಕಾಗುತ್ತೆ ಅದನಂತರ ಯಾರಾದ್ರೂ ಕ್ಯಾಂಡಿಡೇಟ್ ಈ ರೌಂಡ್ ಅಲ್ಲಿ ಯಾವ್ದೋ ಸೀಟ್ ಅಲೌಟ್ ಆಗಿದ್ದು ಅವರು ಒಂದ್ ವೇಳೆ ಏನಾದರೂ ಸೀಟ್ ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಎಲ್ಲಾ ಫೀ ನ ಮಾಡ್ತಾರೆ ಆ ನಂತರ ಅವರು ಫ್ಯೂಚರ್ ಅಲ್ಲಿ ಯಾವ್ದೇ ಕೌನ್ಸಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶ ಇರುವುದಿಲ್ಲ ಸೋದರ ಯಾರಾದ್ರೂ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಒಂದು ಫಿಕ್ಸ್ ಆಗಿ ಹೋಗಿರಿ ಅಂದ್ರೆ ನಿಮ್ಗೆ ಯಾವ್ದೇ ಸೀಟ್ಸ್ ಅಲೌಟ್ ಆಗಿದ್ರು ಅದೇ ಕಾಲೇಜ್ ಗೆ ಜಾಯ್ನ್ ಆಗ್ತಾರೆ ಅಂತ ಹೇಳಿ ಒಂದು ಫಿಕ್ಸ್ ಆಗಿ ಹೋಗಿರಿ ಸೊ ನಿಮ್ಗೆ ಆಮೇಲೆ ಅಲೋಟ್ ಆಗಿದ್ದು ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರುವುದಿಲ್ಲ ಸೊ ಈ ಒಂದು ಸಣ್ಣ ಅಪ್ಡೇಟ್ ಈ ವಿಡಿಯೋ ಎಂಡ್ ಮಾಡೋಣ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ಟೇಕ್ ಕೇರ್